गुडिबंडे क्षेत्र शिक्षणाधिकारी कचेरिया मुंदे उर्दू साहित्य परिषत् राजाध्यक्ष मोहम्मद नासीर नेतृत्व में मौलाना अबुल कलाम आजाद्रवर भावचित्र वितरिसलायितु। भारत मोदल शिक्षण सचिव डॉक्टर मौलाना अबुल कलाम आजाद्रवर जयंतियन्नु नवंबर 11 रंदु राष्ट्रीय शिक्षण दिनाचरणेयन्नागि आचरिसुव पूर्वभावियागि गुडिबंडे क्षेत्र शिक्षणाधिकारी कचेरिया मुंदे ಭಾವಚಿತ್ರಗಳನ್ನು ಆರಂಭಿಕವಾಗಿ ಗುಡಿಬಂಡೆ ಪಟ್ಟಣ ಕ್ಲಸ್ಟರ್ ವ್ಯಾಪ್ತಿಯ ಸರ್ಕಾರಿ ಹಾಗೂ ಖಾಸಗಿ ಅನುದಾನಿತ ಶಾಲಾ ಕಾಲೇಜುಗಳಿಗೆ ಉಚಿತವಾಗಿ ವಿತರಿಸಲಾಯಿತು। ಈ ಸಮಯದಲ್ಲಿ ಮಾತನಾಡಿದ ಉರ್ದು ಸಾಹಿತ್ಯ ಪರಿಷತ್ನ ರಾಜ್ಯಾಧ್ಯಕ್ಷ ಮೊಹಮ್ಮದ್ ನಾಸಿರ್ ಈ ಬಾರಿ ಮೌಲಾನಾ ಅಬುಲ್ ಕಲಂ ಆಜಾದ್ ರವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸುವ ಸಲುವಾಗಿ ಹಲವಾರು ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ। ಶಾಲೆಗಳಲ್ಲಿ ಆಚರಿಸಲು ಅನುಕೂಲವಾಗಲು ಮೌಲಾನಾ ಅಬುಲ್ ಕಲಾಂ ಆಜಾದ್ ರವರ ಭಾವಚಿತ್ರವನ್ನು ಪ್ರತಿ ಶಾಲೆಗೆ ನೀಡಲಿದ್ದೇವೆ। ನವೆಂಬರ್ 11 ರಂದು ಶಾಲಾ ಮಕ್ಕಳ ಜಾಥಾ ಗಣ್ಯರಿಂದ ಹಿತವಚನ ಏರ್ಪಡಿಸುವ ಮೂಲಕ ಅವರ ಆದರ್ಶವನ್ನು ಮಕ್ಕಳಿಗೆ ತಿಳಿಸಬೇಕಾಗಿದೆ ಎಂದು ತಿಳಿಸಿದರು। ಮೌಲಾನಾ ಅಬುಲ್ ಕಲಾಂ ಆಜಾದ್ ರವರ ಭಾವಚಿತ್ರಗಳನ್ನು ನಾವು ಎಲ್ಲಾ ಶಾಲೆಗಳಿಗೆ ತಲುಪಿಸ್ತಾ ಇದ್ದೀವಿ। ನವೆಂಬರ್ 11 ತಾರೀಕಿಗೆ ಎಲ್ಲಾ ತರ ಸಿದ್ಧತೆಗಳನ್ನು ನಾವು ಮಾಡ್ಕೊಳ್ತಾ ಇದ್ದೀವಿ। ಯಾಕಂದ್ರೆ ಈಗ ಇಂದಿನ 3-4 ವರ್ಷ ಕೋವಿಡ್ ಇರೋ ಕಾರಣ ಪ್ರತಿಯೊಂದು ಜಯಂತಿಗಳನ್ನು ಇದೇ ತರ ಸ್ವಲ್ಪ ಇದ್ ಮಾಡ್ಕೊಂಡು ಹೋಗಿದ್ದಾರೆ, ಕಂಟಿನ್ಯೂ ಆಗಿಲ್ಲ। ಅದಕ್ಕೆ ಈ ಸಾರಿ ಏನೂ ಇಲ್ಲ, ನಾವು ಭರ್ಜರಿಯಾಗಿ ಮಾಡೋಣ ಅಂತ ನಾವು ನಮ್ಮ ಬಿಒ ಸಾಹೇಬರು ಹೇಳಿದಾಗ ನಮ್ಮ ಸಹಕಾರ ಇರುತ್ತೆ ಮಾಡೋಣ ಅಂತ ಹೇಳಿದ್ದಾರೆ। ಈಗ ನಾವು ಅದು ಎಲ್ಲರಿಗೂ ಈಗ ಒಂದೇ ಸಾರಿ ನಾವು ಶಾಲೆಗಳಲ್ಲಿ ಹೇಳಿದ್ರೆ ಫೋಟೋ ತಗೊಂಡು ಬರೋಕ್ಕೆ ಅದಕ್ಕೆ ಇದಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಉರ್ದು ಸಾಹಿತ್ಯ ಪರಿಷತ್ ವತಿಯಿಂದ ನಾನೇ ಎಲ್ಲ ಶಾಲೆಗಳಿಗೂ ಭಾವಚಿತ್ರಗಳನ್ನು ಕೊಡ್ತಾ ಇದ್ದೀನಿ। ನಾನು ಹೇಳೋದೇನೆಂದರೆ ಪ್ರತಿಯೊಬ್ಬ ಶಿಕ್ಷಕರಿಗೂ ನಾನು ಮನವಿ ಮಾಡೋದೇನೆಂದರೆ ಮೌಲಾನಾ ಅಬುಲ್ ಕಲಾಂ ಆಜಾದ್ ನಮ್ಮ ದೇಶದ ಮೊದಲನೇ ಶಿಕ್ಷಣ ಮಂತ್ರಿ, ಕೆಲವು ಶಿಕ್ಷಕರಿಗೆ ತಪ್ಪಾಗಿ ತಿಳ್ಕೊಬೇಡಿ, ಕೆಲವು ಶಿಕ್ಷಕರಿಗೆ ನಮ್ಮ ದೇಶದ ಮೊದಲನೇ ಶಿಕ್ಷಣ ಮಂತ್ರಿ ಯಾರು ಅಂದರೆ ಗೊತ್ತಿಲ್ಲ ಪಾಪ। ಬಟ್ ನಾವು ಮುಂದೆ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದರೆ ಇದೇ ಅಂತ ಅಲ್ಲ, ನಾವು ಈಗ ಈ ತಿಂಗಳಲ್ಲಿ ನೋಡಿ ನವೆಂಬರ್ ತಿಂಗಳಲ್ಲಿ ದೊಡ್ಡ ದೊಡ್ಡ ಮಹಾನ್ ವ್ಯಕ್ತಿಗಳ ಜಯಂತಿಗಳಿದೆ, ಪ್ರತಿಯೊಂದು ಜಯಂತಿ ಹಬ್ಬದ ಥರ ನಾವು ಆಚರಣೆ ಮಾಡಬೇಕಾಗುತ್ತೆ। ಯಾಕಂದರೆ ಯಾವುದೇ ಥರದ ಒಂದೊಂದು ಕೊಡುಗೆ ಇರುತ್ತೆ ಅವ್ರದ್ದು ನಮ್ಮ ಮೇಲೆ। ಈಗ ನನ್ನ ಮೇಲೆ ನೋಡಿ, ನಾನು ಇಷ್ಟು ಮಟ್ಟಕ್ಕೆ ಹೋಗಿದ್ದೀನಿ ಅಂದರೆ ನಮ್ಮ ಈ ಶಿಕ್ಷಣ ಪಡೆದು ನಾನು ಇಷ್ಟು ಮಟ್ಟಕ್ಕೆ ಹೋಗಿದ್ದೀನಿ ಅಂದರೆ ಡಾಕ್ಟರ್ ಮೌಲಾನಾ ಅಬುಲ್ ಕಲಾಂ ಆಜಾದ್ ಅವರ ಭಿಕ್ಷೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ। ಯಾಕಂದರೆ ಅವರು ಒಂದು ದಾರಿದೀಪ ಕೊಟ್ಟಿದ್ದಾರೆ ನಮಗೆ, ಈ ಥರ ನಡ್ಕೋಬೇಕು, ಈ ಥರ ಮಾಡಬೇಕು, ಈ ಥರ ಓದಬೇಕು ಅಂತ। ಅದಕ್ಕೋಸ್ಕರ ನಾವು ಇಷ್ಟೆಲ್ಲ ಕಷ್ಟ ಬಿದ್ದು ನಾವು ಪ್ರತಿ ಹಳ್ಳಿ ಹಳ್ಳಿ ತಿರುಗಿ ನಾವು ಎಲ್ಲ ಹಿಂದಿನ ಸಾರಿನೂ ನಾವು ಫೋಟೋಸ್ ಕೊಟ್ಟಿದ್ವಿ, ಬಟ್ ಈ ಥರ ಕೊಟ್ಟಿರಲಿಲ್ಲ। ಈ ಸಲ ಈ ಥರ ಮಾಡಿಕೊಟ್ಟಿದ್ವಿ। ನಾವೆಲ್ಲ ಶಿಕ್ಷಕರಿಗೂ ನಾವು ಮನವಿ ಮಾಡೋದಿದೆ, ಬಿ ಓ ಸಾಹೇಬ್ರಿಗೂ ಮನವಿ ಮಾಡೋದಿದೆ, ನಾನು ಈ ಸರ್ಕಾರದಲ್ಲಿ ಯಾವ ಪ್ರಕಾರ ಇದೆ ಆ ಥರ ಕಾರ್ಯಕ್ರಮ ನಡೆಸ್ಕೊಡಿ, ನಮ್ಮ ಸಹಕಾರ ಉರ್ದು ಸಾಹಿತ್ಯ ಪರಿಷತ್ತಿಂದ ಎನಿ ಟೈಮ್ ಇರುತ್ತೆ ನಿಮಗೆ, ಜಾಥಾ ಮುಖಾಂತರ ಮಾಡಬೇಕಂತ ಇದೆ, ದಯವಿಟ್ಟು ಸ್ಟಾರ್ಟ್ ಮಾಡೋಣ ನಾವೆಲ್ಲ ಸೇರಿ, ಜಾಥಾ ಮುಖಾಂತರನೇ ಮಾಡೋಣ। ಶುಕ್ರವಾರ ಬರುತ್ತೆ 11 ತಾರೀಕು, ಎಲ್ಲ ಶಾಲೆಯ ಶಿಕ್ಷಕರು ಎಲ್ಲ ಎಚ್ ಎಮ್ ಸಿ ಎಲ್ಲ ಇದೇ ಇದ್ದಾರೆ, ಅವುಗಳನ್ನು ಈ ಸರಿ ಸ್ವಲ್ಪ ಮಕ್ಕಳನ್ನ ಹೇಳಿ ಅವ್ರ ಬಗ್ಗೆ ಏನನ್ನ ರೈಟಿಂಗ್ ಮಾಡಿಸೋದು ಏನೋ ಚಿಕ್ಕ ಚಿಕ್ಕ ಕಾರ್ಯಕ್ರಮ ಮಾಡಿಸೋದು ಮಾಡಿದ್ವಿ। ಇನ್ನು ಮುಂದಿನ ವರ್ಷಗಳಿಂದ ಎಲ್ಲ ಮಕ್ಕಳಿಗೂ ನೀವು ಇದೇ ಥರ ನೀವು ನಿಮ್ಮ ಸಹಕಾರ ಇದ್ದರೆ ನಾನು ಎಲ್ಲ ಮಕ್ಕಳಿಗೂ ತಾಲೂಕೆಲ್ಲ ನಾನು ಪ್ರೈಸ್ ಕೊಡೋಕ್ಕೂ ನಾನು ರೆಡಿ ಇದ್ದೀನಿ। ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿ ಮುನೇಗೌಡ ಮಾತನಾಡಿ ತಾಲೂಕಿನ ಪ್ರತಿ ಶಾಲೆಗೆ ಮೌಲಾನಾ ಅಬುಲ್ ಕಲಾಂ ಆಜಾದ್ ರವರ ಭಾವಚಿತ್ರವನ್ನು ನೀಡುತ್ತಿರುವುದು ಅಭಿನಂದನೀಯ, ಈ ಕಾರ್ಯಕ್ರಮದ ಆಚರಣೆಯಲ್ಲಿ ನಾನು ಮತ್ತು ನಮ್ಮ ಇಲಾಖೆ ಸಂಪೂರ್ಣ ಸಹಕಾರ ನೀಡಿ ಭಾಗಿಯಾಗಲಿದ್ದೇವೆ ಎಂದು ತಿಳಿಸಿದರು। ನಾಸೀರ್ ಅವರು ಇವತ್ತು ನಮ್ಮ ಗುಡಿಬಂಡೆ ಪಟ್ಟಣದ ಎಲ್ಲ ನಮ್ಮ ಗುಡಿಬಂಡೆ ತಾಲೂಕಿನ ಎಲ್ಲ ಶಿಕ್ಷಕರಿಗೆ ಬಹಳ ಸಂತೋಷಕರವಾದ ವಿಚಾರ, ಯಾಕೆಂದರೆ ಮೌಲಾನಾ ಅಬುಲ್ ಕಲಾಂ ಆಜಾದ್ ರವರು ಸ್ವಾತಂತ್ರ್ಯ ಹೋರಾಟಗಾರರು ಮಾತ್ರ ಅಲ್ಲ, ಭಾರತದ ಪ್ರಪ್ರಥಮ ಶಿಕ್ಷಣ ಮಂತ್ರಿಗಳಾಗಿ ಅವರ ಕೊಡುಗೆ ನಮ್ಮ ಭಾರತಕ್ಕೆ ತುಂಬ ದೊಡ್ಡದು ಅಂತ ಪುಣ್ಯಕರ ಭಾವಚಿತ್ರವನ್ನು ಸ್ವಂತ ಕಚ್ಚಿನಿಂದ ಎಲ್ಲ ಶಾಲೆಗಳಿಗೆ ಉಚಿತವಾಗಿ ಇರ್ತಕ್ಕಂಥದ್ದು ತುಂಬ ಸಂತೋಷದಾಯಕವಾದಂಥ ವಿಚಾರ। ಅವರಿಗೆ ನನ್ನ ವೈಯಕ್ತಿಕವಾಗಿ ನನ್ನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಸಿಬ್ಬಂದಿಯ ಪರವಾಗಿ, ನಮ್ಮ ಎಲ್ಲ ಶಿಕ್ಷಕ ಮಿತ್ರರ ಪರವಾಗಿ, ಸಂಘದ ಪ್ರಾಥಮಿಕ ಶಾಲಾ ಪ್ರೌಢಶಾಲಾ ಶಿಕ್ಷಕರ ಸಂಘದ ಪರವಾಗಿ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ನಾನು ಅವರಿಗೆ ಹೇಳ್ತಾ ಮುಂದಿನೂ ಸಹ ಅವರ ಸಹಕಾರ ಹೀಗೆ ಇರಲಿ ಅಂತ ನಾನು ಆಶಿಸ್ತೇನೆ। ತಿಂಗಳಲ್ಲಿ 11 ತಾರೀಕು ಅನೇಕ ರಾಷ್ಟ್ರ ಮಹನೀಯರುಗಳ ಜಯಂತಿಗಳು ಇರುವ ಹಾಗೆ ನಮ್ಮ ಡಾಕ್ಟರ್ ಮೌಲಾನಾ ಅಬುಲ್ ಕಲಾಂ ಆಜಾದ್ರವರ
ಶಿಕ್ಷಕ ಅವರ ಹೆಸರಿನಲ್ಲಿ ಶಿಕ್ಷಣ ದಿನಾಚರಣೆ ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದಾರೆ. ಕಾರಣ ಏನಪ್ಪ ಅಂತಂದರೆ, ಭಾರತದ ಮೊಟ್ಟ ಮೊದಲನೇ ಶಿಕ್ಷಣ ಸಚಿವರಾಗಿ ಇವರು ಅಪಾರ ಸೇವೆಯನ್ನು ಮಾಡಿರ್ತಾರೆ. ಮತ್ತು ಅದೇ ರೀತಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮೊಟ್ಟ ಮೊದಲನೇ ಅತಿ ಚಿಕ್ಕ ವಯಸ್ಸು ಅಂದರೆ 35 ವರ್ಷದ ವಯಸ್ಸಿನಲ್ಲೇ ಇವರು ರಾಷ್ಟ್ರೀಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿ ನಿರಂತರವಾಗಿ ಮಹಾತ್ಮ ಗಾಂಧೀಜಿಯವರ ಜೊತೆಯಲ್ಲಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಮುಂಚೂಣಿ ನಾಯಕರಾಗಿ ಈ ದೇಶದ ಸೇವೆಯನ್ನು ಅಪಾರ ರೀತಿಯಲ್ಲಿ ಮಾಡಿರ್ತಾರೆ. ಈ ಸಮಯದಲ್ಲಿ CRP ರಾಜಪ್ಪ, ECO ನಂಜುಂಡಪ್ಪ, ಉರ್ದು ಸಾಹಿತ್ಯ ಪರಿಷತ್ತಿನ ಮೊಹಮ್ಮದ್ ಹಫೀಜ್, ಶಾಬುಲ್ ಹಸನ್, ನಿವೃತ್ತ ಶಿಕ್ಷಕ GV ವೆಂಕಟೇಶ್ ಹಾಗೂ ಶಿಕ್ಷಣ ಇಲಾಖೆಯ ಶಿಕ್ಷಕರು, ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ದೂರವಾಣಿ ಗಂಗಾಧರ್, ಗುಡಿಬಂಡೆ.